ಅಲ್ಲ ತಾಜ್ ಮಹಲ್ ಅಷ್ಟು ಒಳ್ಳೆ ಸ್ಮಾರಕ, ಪ್ರೇಮ ಸೌಧ ಅಂತ ಕರೀತಾರೆ. ಅವನು ಯಾವನವನು? ಹಾ, ಶಹಜಹಾನು ತನ್ನ ಹೆಂಡತಿ ಸಲುವಾಗಿ ಕಟ್ಟಿಸಿದಂತೆ. ಜಗತ್ತಿನ ವಿಸ್ಮಯಗಳಲ್ಲಿ ಒಂದು ಅಂತ ಎಲ್ಲ ಪರಿಗಣನೆ ಮಾಡಿದ್ದಾರೆ. ಅಲ್ಲ ಈಗ ಬಂದ್ಬಿಟ್ಟು ಅದು ಶಿವನ್ ದೇವಾಲಯ, ಅಲ್ಲಿ ಒಳಗಡೆ 22 ಸೀಕ್ರೆಟ್ ಕೋಣೆಗಳಿದ್ದಾವೆ, ಅದನ್ನ ತೆಗೆಸ್ಬೇಕು. ಒಳಗಡೆ ಹಿಂದೂ ಧರ್ಮ ಗ್ರಂಥಗಳಿದ್ದಾವೆ, ವಿಗ್ರಹಗಳಿದ್ದಾವೆ ಅಂತ ಹೇಳ್ತಿರಲ್ಲ, ಹೋಗ್ಲಿ ಬಿಡಿ. ಅಲ್ಲ, ಒಂದು ವೇಳೆ ದೇವಸ್ಥಾನದ ಮೇಲೇ ಮಮತಾಜಿನ ಗೋರಿ ಇರಬಹುದು. ಇವಾಗೇಂತಂದರೆ ಯಾವುದೋ ಕಾಲದಲ್ಲಿ ಆಗಿದ್ದು, ಹೋಗ್ಲಿ ಬಿಡಿ. ಅದ್ರ ಜೊತೆಗೆ ಇನ್ನೊಂದು ಅಜ್ಞಾನವ್ಯಾಪಿ, ಆ ಜ್ಞಾನವ್ಯಾಪಿಯಲ್ಲಿ ಶೃಂಗಾರ ಗೌರಿ ಅಂತ ಒಂದು ವಿಗ್ರಹ ಇದೆಯಂತೆ, ಅದನ್ನು ಪೂಜೆ ಮಾಡಬೇಕು ಅಂತ 5 ಜನ ಹಿಂದೂ ಲೇಡೀಸು ಕೋರ್ಟಿಗೆ ಹೋಗಿದ್ದಾರಂತೆ. ಅಲ್ಲ, ಹೆಣ್ಮಕ್ಳಿಗೆ ಕೆಲಸ ಇಲ್ವಾ? ಆರಾಮಾಗಿ ಮನೆಯಲ್ಲೇ ಇದ್ಕೊಂಡು ಪೂಜೆ ಮಾಡಿದ್ರೆ ಆಗಿತ್ತಪ್ಪ, ದೇವ್ರು ಎಲ್ಲ ಕಡೆ ಇರ್ತಾನಪ್ಪ. ಅಲ್ಲ, ಯಾವುದೋ ಕಾಲದಲ್ಲಿ ಇರ್ಬೋದ್ರಿ, ದೇವಸ್ಥಾನದ ಮೇಲೇ ಜ್ಞಾನವ್ಯಾಪಿ ಮಸೀದಿ ಕಟ್ಸಿರ್ಬೋದು, ಅಲ್ಲಿ ಶಿವಲಿಂಗನೂ ಇರ್ಬೋದು, ಶೃಂಗಾರ ಗೌರಿನೂ ಇರ್ಬೋದು. ಯಾವುದೋ ಕಾಲದಲ್ಲಿ ಆಗಿದ್ದಕ್ಕೆ ಈಗ ನಮಗೆ ನ್ಯಾಯ ಬೇಕು ಅಂತಿರಲ್ಲ, ಹೋಗ್ಲಿ ಬಿಡಿ. ಇವಾಗ ಏನು ತೊಂದರೆ ನೋಡಿ, ದೇವಸ್ಥಾನ ಒಡೆದ್ರು, ಮಸೀದಿ ಕಟ್ಟಿದ್ರು, ಇದೆಲ್ಲ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಆಗಿರೋದು, ಈಗ ಆಗ್ತಿದೆಯಾ? ಇಲ್ಲ ತಾನೇ, ಹೋಗ್ಲಿ ಬಿಡಿ. ಹೀಗೆ ಮಾತಾಡೋರು ಯಾರಾದರೂ ಸಿಕ್ಕರೆ ಸ್ವಲ್ಪ ದೂರ ಇರಿ, ಸ್ವಲ್ಪ ಡೇಂಜರ್ ಅವರು. ಈಗ ತಾತ ಮುತ್ತಾತನ ಕಾಲದ್ದೇ ಎಕ್ಸಾಂಪಲ್ ತಗೊಳ್ಳೋಣ. ತಾತ ಮುತ್ತಾತ ಒಂದಿಷ್ಟು ಜಮೀನು ಮಾಡಿರ್ತಾರೆ, ಯಾವನೋ ಬಂದು ಅಲ್ಲಿ 2 ಸಸಿ ನೆಟ್ಟಿ ಇದು ನನ್ನ ಜಮೀನು, ಇದು ನನ್ನ ಕೃಷಿ ಅಂದ್ಬಿಟ್ರೆ ಸುಮ್ಮನೆ ಇರ್ತೀವ? ಕೋರ್ಟು ಕಚೇರಿ ಅಂತ ಹೋಗ್ತೀವಿ ಅಲ್ವಾ? ಎಷ್ಟೇ ವರ್ಷ ಆದರೂ ನ್ಯಾಯಕ್ಕಾಗಿ ತಿರುಗ್ತೀವಿ ಅಲ್ವಾ? ಸ್ವಂತಕ್ಕಾದರೆ ಬೇಕು, ಬಾಕಿದಕ್ಕಾದರೆ ಬೇಡ, ಹೋಗ್ಲಿ ಬಿಡಿ ಅಂದರೆ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ. ಈ ನಮ್ಮ ದೇವಾಲಯಗಳು ಮತ್ತು ನಮ್ಮ ಭಾರತದ ವಾಸ್ತುಶಿಲ್ಪ ಇದೆಯಲ್ಲ, ತುಂಬ ಶ್ರೀಮಂತವಾಗಿದ್ದು. ಒಂದು ಮಂದಿರವನ್ನು ಕಟ್ಟೋಕ್ಕೆ ರಾಜರುಗಳು ತಮ್ಮ ಸಂಪತ್ತನ್ನು ಧಾರೆ ಎರೆದಿರ್ತಾರೆ, ಅದರ ಜೊತೆಗೆ ಆ ಮಂದಿರಕ್ಕೆ ಒಂದು ಜೀವಕಳೆ ತುಂಬಕ್ಕೆ ಅದೆಷ್ಟೋ ಶಿಲ್ಪಿಗಳು ಅದೆಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿರ್ತಾರೆ, ಬ್ಯೂಟಿಫುಲ್ ಆದ ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ಎಲ್ಲಿಂದನೂ ಹಾರು ಬಂದು ನೇತಾಡೋ ಬಾವುಲಕ್ಕಿಗಳು ಈ ದೇವಸ್ಥಾನ ನಮ್ಮದೇ ಅಂತ ಅಂದ್ಬಿಟ್ರೆ ಒಪ್ಪಕ್ಕಾಗತ್ತಾ? ಆಗಲ್ಲ ಅಲ್ವಾ? ಅದೇ ಥರ ಈಗ ನಾವು ನಮ್ಮ ದೇವಸ್ಥಾನಗಳನ್ನು ಹೆಂಗೆ ಪಡ್ಕೋತಾ ಇದ್ದೀವಿ? ದೇವರಾಣೆ ಬಾಬ್ರಿ ಮಸೀದಿ ಒಡೆದಂಗಂತೂ ಹೋಗ್ತಾ ಇಲ್ಲ, ಎಲ್ಲವೂ ಭಾರತದ ಕಾನೂನು ಏನು ಹೇಳಿದೆಯೋ, ಸಂವಿಧಾನ ಏನು ಹೇಳಿದೆಯೋ ಅದೇ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಕೋರ್ಟು ನೋಡುತ್ತೆ, ಸರ್ವೆ ಮಾಡುತ್ತೆ, ಇದು ಹಿಂದೂಗಳದ್ದು ಅನಿಸಿದರೆ ಹಿಂದೂಗಳದ್ದು ಅಂತ ಹೇಳುತ್ತೆ, ಇಲ್ಲ ಇದು ಮುಸ್ಲಿಮರದ್ದು ಅಂದರೆ ಮುಸ್ಲಿಮರದ್ದು ಅಂತ ಹೇಳುತ್ತೆ. ಕೋರ್ಟ್ ಕೊಡೋ ಎಲ್ಲ ಯಾವುದೇ ರೀತಿ ಆದೇಶಕ್ಕೂ ತಲೆಬಾಗದನ್ನು ಕಲಿಬೇಕು ಅಷ್ಟೆ. ನಮ್ಮ ತಾತ ಮನೆ ಕಟ್ಸಿರ್ತಾನೆ, ಯಾವನೋ ಮನೆ ಮೇಲೆ 2 ತಗಡಿನ ಶೀಟ್ ಹಾಕಿ ನಾನೇ ಕಟ್ಸಿದ್ದು ಅಂದ್ಬಿಟ್ರೆ ತಾತಿ ಉರಿಯುತ್ತಾ ಉರಿಯಲ್ವಾ? ಅದೇ ಥರ ಆಗಿರೋದು. ನಾವೇನು ಸಂಘರ್ಷ ಮಾಡಿಕೊಂಡು ಯುದ್ಧ ಮಾಡಿಕೊಂಡು ಹೋಗ್ತಾ ಇಲ್ಲ, ಕಾನೂನು ಇರೋದೇ ನಮಗೆ ನ್ಯಾಯ ಕೊಡ್ಸೋಕ್ಕೆ. ಹಾಗಾಗಿ ನ್ಯಾಯ ಕೊಡಿಸಿ ಅಂತ ಒಂದೊಂದೇ ದೇವಸ್ಥಾನಗಳ ಬಗ್ಗೆ ಹಿಂದೂಗಳು ಹೋಗ್ತಿದ್ದಾರೆ. ಈಗ ಜ್ಞಾನವ್ಯಾಪಿದು 12.8 ಅಡಿ ಶಿವಲಿಂಗ ಪತ್ತೆಯಾಗಿದೆ ಅಫಿಷಿಯಲ್ ರಿಪೋರ್ಟ್ ಅದು. ಅದೇ ಥರ ಇನ್ನೂ ಮುಂದಿನ ದಿನಗಳಲ್ಲಿ ಆಗಬಹುದು. ಏನೇ ಇರಲಿ, ಕಾನೂನಿಗೆ ಬದ್ಧತೆ ಇರಲಿ, ಕಾನೂನಿನ ಮೇಲೆ ನಂಬಿಕೆ ಇರಲಿ. ಅದರ ಜೊತೆಗೆ ಹೋಗ್ಲಿ ಬಿಡಿ ಅಂತ ಯಾರಾದರೂ ಹೇಳಿದ್ರೆ ಅವ್ರನ್ನ ಸ್ವಲ್ಪ ದೂರ ಇಡಿ.